ಈಗ ನೋಡಿ ನಾನು ಕರಿ ಎಳ್ಳಿನ ಉಂಡೆ ಹೇಗೆ ಮಾಡಬೇಕಂತ ತೋರಿಸ್ತೀನಿ. ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಕರಿ ಎಳ್ಳು, ಬೆಲ್ಲ, ತುಪ್ಪ ಮತ್ತು ಬಾದಾಮ ಮತ್ತು ಗೋಡಂಬಿ. ಇವಿದ್ರೆ ಹಾಕ್ಬೋದು, ಎಲ್ಲಿದ್ರೂ ನಡೆಯುತ್ತೆ. ಆಮೇಲೆ ಏಲಕ್ಕಿ. ಮೊದಲಿಗೆ ನಾನು ಒಂದು ಬಾಣಲೆಯಲ್ಲಿ ಈಗ ತುಪ್ಪ ಹಾಕಬೇಕು. ಮೊದಲಿಗೆ ಬೆಲ್ಲ ಹಾಕಿ ತುಪ್ಪ ಹಾಕಿ ಇದು ಬೆಲ್ಲ ಸಂಪೂರ್ಣವಾಗಿ ಕರಗುವವರೆಗೂ ಆಗಾಗ ಚಮಚದಿಂದ ಅಲುಗಾಡಿಸ್ತಾ ಇರಿ. ಸಂಪೂರ್ಣವಾಗಿ ಕರಗುವವರೆಗೂ ಚಮಚದಿಂದ ಅಲುಗಾಡಿಸ್ತಾ ಇರಬೇಕು. ಆಗಾಗ ಒಂದೇ ಸವನೆ ಅಲುಗಾಡಿಸ್ಬೇಕಂತೇನಿಲ್ಲ, ಆಗಾಗ ಅಲುಗಾಡಿಸ್ತಾ ಇರಿ. ಈಗ ನೋಡಿ ಈ ಥರ ಗುಳ್ಳೆ ಬರ್ತವೆ. ಈ ಥರ ಗುಳ್ಳೆ ಬಂದಮೇಲೆ ಹಿಂಗೆ ಎಳೆ ಎಳೆ ಬರುತ್ತಲ್ಲ, ಈಗ ನಾವು ಏನು ಮಾಡಬೇಕಂದ್ರೆ ಈ ಡ್ರೈ ಫ್ರೂಟ್ಸನ್ನು ಹಾಕಿ ಆಮೇಲೆ ಕರಿ ಎಳ್ಳನ್ನು ಎಷ್ಟು ಹಿಡಿಸ್ತಾವೋ ಅಷ್ಟೇ ಹಾಕಬೇಕು. ಇದರಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟೇ ಹಾಕಿ ಈ ಥರ ಡ್ರೈ ಫ್ರೂಟ್ಸಲ್ಲಿ ಏಲಕ್ಕಿ ಪುಡಿನ ಹಾಕಿದ್ದೀನಿ. ಇದರಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿ ಚೆನ್ನಾಗಿ ಕಲ. ಈಗ ನೋಡಿ ಇದು ಮಾಡಿದ್ನಲ್ಲ, ಇದನ್ನ ಒಂದು ಸ್ವಲ್ಪ ಈ ತಟ್ಟೆಗೆ ಹಾಕ್ಕೊಂಡು ಈಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಹೀಗೆ ಉಂಡೆಗಳನ್ನು ಮಾಡಿ ಡೇಲಿ ಒಂದು ಕೊಡೋಕ್ಕೆ ಈ ಸೈಜದ್ದು ಉಂಡೆ ಮಾಡಿಟ್ಕೊಬೇಕು. ಈಗ ನೋಡಿ ಎಳ್ಳಿನ ಉಂಡೆ ರೆಡಿ ಆಯಿತು. ಇದನ್ನು ದಿನಕ್ಕೊಂದು ಮಕ್ಕಳಿಗೆ ಕೊಟ್ಟರೆ ಡೈಜೆಷನ್ ಪವರ್ ಚೆನ್ನಾಗಾಗುತ್ತೆ, ಮೆಮ್ರಿ ಪವರು ಚೆನ್ನಾಗಾಗುತ್ತೆ, ಹಲ್ಲು ಸ್ಟ್ರಾಂಗ್ ಆಗುತ್ತೆ. ಈಗೆಲ್ಲ ಚಾಕ್ಲೇಟದ್ದು ತಿಂತಾರಲ್ಲ, ಅದರಿಂದ ಹಲ್ಲು ಹುಳಕ್ಕಾಗಿ ಮಕ್ಕಳ ಭವಿಷ್ಯನೇ ಹಾಳಾದಾಗ ಹೋಗುತ್ತೆ. ಹೆಲ್ತ್ ಸರಿಯಾಗಿರೋಲ್ಲ, ಏನೂ ತಿನ್ನೋಕ್ಕೆ ಬರೋಲ್ಲ. ಈ ಥರ ಸ್ವೀಟ್ಸನ್ನು ತಿಂದರೆ ಹಲ್ಲು ಸ್ಟ್ರಾಂಗ್ ಆಗುತ್ತವೆ, ಕೂದಲು ಬೆಳವಣಿಗೆ ಆಗುತ್ತೆ, ಬೋನ್ ಸ್ಟ್ರಾಂಗ್ ಆಗುತ್ತೆ, ಮಕ್ಕಳ ಆರೋಗ್ಯದ ಸರ್ವತೋಮುಖವಾದ ಬೆಳವಣಿಗೆನೂ ಆಗುತ್ತೆ. ನಿತ್ಯ ಸೇವನೆ ಮಾಡ್ಬೋದು. ಇಷ್ಟು ಒಂದೊಂದೇ ಉಂಡೆಗಳನ್ನು ನಾವು ಒಂದೇ ಉಂಡೆಯನ್ನು ನಿತ್ಯ ಸೇವನೆ ಮಾಡ್ಬೋದು. ಆಮೇಲೆ ಇದನ್ನ ಯಾವಾಗಲೂ ಯಂಗ್ ಆಗಿರಲು ಇದನ್ನು ಡೈಲಿ ಒಂದೊಂದು ಉಂಡೆ ತಿಂದರೆ ಯಾವಾಗಲೂ ಯಂಗ್ ಆಗಿರ್ಬೋದು, ನಾವು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗ್ಬೋದು. ಅದು ಇದು ಸ್ವೀಟ್ ತಿನ್ನೋ ಬದಲಾಗಿ ಈ ಸ್ವೀಟ್ ಕೊಟ್ಟರೆ ಹೆಲ್ತ್ ಚೆನ್ನಾಗಾಗುತ್ತೆ. ಇದು ತುಂಬ ಒಳ್ಳೆಯದು. ನೀವು ಮಾಡಿ, ಮಕ್ಕಳಿಗೂ ಕೊಡಿ, ನೀವು ತಿನ್ನಿ, ಹೆಲ್ದಿಯಾಗಿರಿ. ಥ್ಯಾಂಕ್ ಯು.